ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ಇವತ್ತು ನಾನು ನಿಮಗೆ ಅಮಲ್ ಜಾರಿ ಪ್ರಕರಣ ಅಂದ್ರೇನು, ಅಮಲ್ ಜಾರಿಯಲ್ಲಿ ಯಾವ್ಯಾವ ಹಂತಗಳಿದೆ ಮತ್ತು ಏನೆಲ್ಲವನ್ನು ಕಾನೂನಿನಲ್ಲಿ ಹೇಳಲಾಗಿದೆ ಅಂತ ಹೇಳ್ತೀನಿ. ಅಮಲ್ ಜಾರಿ ಅಂದರೆ ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ, ಅಮಲ್ ಜಾರಿ ಅರ್ಜಿ ಅಂತ ಕರಿತೀವಿ. ಈಗ ನಿಮ್ಮದು ಯಾವುದೋ ಒಂದು ಕೇಸ್ನಲ್ಲಿ ಒಂದು ಜಡ್ಜ್ಮೆಂಟ್ ಆಗತ್ತೆ ಮತ್ತು ಡಿಗ್ರಿ ಕೂಡ ಆಗತ್ತೆ. ಜಡ್ಜ್ಮೆಂಟ್ ಅಂದರೆ ವಿವರವಾಗಿ ಬರೆದಂಥ ತೀರ್ಪು, ಡಿಗ್ರಿ ಅಂದರೆ ಅದರ ಆಪರೇಟಿವ್ ಪೋರ್ಷನ್ನು, ಅಂದರೆ ಭಾಳ ಸಂಕ್ಷಿಪ್ತವಾಗಿ 3-4 ಪೇಜ್ಗಳಲ್ಲಿ ಬರೆದಂಥ ಆ ಜಡ್ಜ್ಮೆಂಟಿನ ಸಾರಾಂಶ, ಅದನ್ನು ಡಿಗ್ರಿ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಅದನ್ನು ಹೊಗಳೋದೇನೆಂದರೆ ಅದ್ರ ಬಗ್ಗೆ ಆಪರೇಟಿವ್ ಪೋರ್ಷನ್ ಆಫ್ ದಿ ಜಡ್ಜ್ಮೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅಲ್ಲಿ ಪಾರ್ಟಿಗಳು ಯಾರ್ಯಾರು ಯಾವ ರಿಲೀಫಿಗೆ ಹಾಕಿದ್ರು, ಎಷ್ಟು ದಿನ ಆಯಿತು, ಎಷ್ಟು ಜನ ವಿಟ್ನೆಸ್ ಎಕ್ಸಾಮಿನ್ ಆಗಿದೆ, ಈ ವಾದಿ ಕಡೆ ಎಷ್ಟು ಜನ ವಿಚಾರಣೆಗೊಳಗಾಗಿದ್ದಾರೆ, ಪ್ರತಿವಾದಿ ಕಡೆ ಎಷ್ಟು ಜನ ಆಗಿದ್ದಾರೆ, ಯಾರು ಲಾಯರ್ಗಳು ಸಂಬಂಧಪಟ್ಟವರು, ಗೊತ್ತಾಯ್ತಾ? ಮತ್ತು ಇದರಲ್ಲಿ ಯಾವ್ಯಾವ ಡಾಕ್ಯುಮೆಂಟನ್ನು ಹಾಜರುಪಡಿಸಲಾಗಿದೆ ಮತ್ತು ಮಾರ್ಕ್ ಮಾಡಲಾಗಿದೆ, ಗೊತ್ತಾಯ್ತಾ? ಕೇಳಿದಂಥ ಪ್ರೇಯರು ಮತ್ತು ಆದಂಥ ಒಂದು ಗ್ರ್ಯಾಂಟ್ ಆದಂಥ ಪ್ರೇಯರ್ಗಳು, ಏನೇನು ಹಣ ಕೊಡಬೇಕಾ, ಆಸ್ತಿ ಕೊಡಬೇಕಾ, ಆಸ್ತಿ ರಿಜಿಸ್ಟರ್ ಮಾಡಿಕೊಡ್ಬೇಕಾ, ಇತ್ಯಾದಿ ಏನು ಆರ್ಡರ್ ಆಗಿರುತ್ತೆ ಅದು, ಮತ್ತು ಪ್ರತಿಯೊಬ್ಬರಿಗೂ ಖರ್ಚುಗಳು ಏನಾಗಿರುತ್ತೆ, ಅದನ್ನು ಯಾರು ಕೊಡಬೇಕು, ಇತ್ಯಾದಿ ವಿವರಗಳೆಲ್ಲ ಅದರಲ್ಲಿರುತ್ತೆ. ಈ ಎಕ್ಸಿಕ್ಯೂಷನ್ ಹಾಕಬೇಕಾದ್ರೆ ಆ ಡಿಗ್ರಿ ಕಾಪಿ ಒಂದಿದ್ದರೆ ಸಾಕು, ಜಡ್ಜ್ಮೆಂಟ್ ಕಾಪಿ ಏನು ಬೇಕಾಗಿಲ್ಲ. ಯಾವ ಕೋರ್ಟು ಜಡ್ಜ್ಮೆಂಟನ್ನು ಮಾಡಿರುತ್ತೆ ಅದೇ ಕೋರ್ಟಿನ ಮುಂದೆ ನಾವು ಅಮಲ್ ಜಾರಿ ಅರ್ಜಿನ ಹಾಕಬೇಕು. ಅಂದರೆ ಅದನ್ನು ಜಾರಿ ಮಾಡಿಕೊಡಿ, ನೀವು ಜಡ್ಜ್ಮೆಂಟಲ್ಲಿ ಏನು ಹೇಳಿದ್ದೀರಾ ಅದನ್ನು ನಂಗೆ ಬರೋ ಥರ ಮಾಡಿಕೊಡಿ, ದಕ್ಕಿಸ್ಕೊಡಿ ಅಂತ ಹೇಳೋದಕ್ಕೆ ನಾವು ಅಮಲ್ ಜಾರಿ ಅರ್ಜಿ ಅಂತ ಹೇಳ್ತೀವಿ. ಎಕ್ಸಿಕ್ಯೂಷನ್ ಈ ಎನ್ಫೋರ್ಸ್ಮೆಂಟ್ ಆಫ್ ದ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಅದನ್ನು ಆರ್ಡರ್ 21 CPC ಆರ್ಡರ್ 21 ಪ್ರಕಾರ ಹಾಕ್ತೀವಿ. ಅಲ್ಲಿ ಆರ್ಡರ್ 21 ಬೇರೆ ಬೇರೆ ರೂಲ್ಗಳಿದೆ, ಆ ರೂಲ್ಗಳು ಬೇರೆ ಬೇರೆ ವಿಷಯಗಳನ್ನು ನಮ್ಗೆ ಹೇಳ್ತವೆ. ಆಯಿತಾ? ನಾವು ಅರ್ಜಿ ಹಾಕಬೇಕಾದ್ರೆ ಆದಷ್ಟು ಬೇಗ ಹಾಕಿದರೆ ಒಳ್ಳೆಯದು, ಯಾಕಂದರೆ 2 ದಾಟಿದರೆ ಎದುರುಗಡೆ ಜಡ್ಜ್ಮೆಂಟ್ ಡೆಟಾರ್ ಅಂತ ಕರಿತೀವಿ, ಏನು ಕೋರ್ಟ್ನಲ್ಲಿ ಈ ಕೇಸ್ನಲ್ಲಿ ಸೋತವ್ರು ಇರ್ತಾರಲ್ಲ ನಮ್ಮ ಆಪೋಸಿಟ್ ಪಾರ್ಟಿ, ಅವರಿಗೆ ಜಡ್ಜ್ಮೆಂಟ್ ಡೆಟಾರ್ ಅಂತ ಕರಿತೀವಿ. ಆಯಿತಾ? ಅವರಿಗೆ 2 ಮೇಲೆ ನೀವು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದರೆ ಅಮಲ್ ಜಾರಿ ಅರ್ಜಿ ಅವ್ರಿಗೆ ನೋಟಿಸ್ ಹೋಗಬೇಕಾಗುತ್ತೆ. 2 ಒಳಗಿದ್ದರೆ ಖಂಡಿತ ಪ್ರೊಸೀಡ್ ಆಗಬಹುದು, ಏನು ತೊಂದರೆ ಇಲ್ಲ. ಆಯಿತಾ? ಒಂದು ವೇಳೆ ನೀವು ಈ ನಿಮಗೆ ಈ ಆಸ್ತಿ ಯಾವುದೋ ಒಂದು ಆಸ್ತಿ ಕೊಡಬೇಕು ಅಂತಾದರೆ ಆ ಆಸ್ತಿ ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇಲ್ಲ ಅಂತಾದರೆ, ಈಗ ಅಥವಾ ಎದುರಾಳಿ ಏನು ಜಡ್ಜ್ಮೆಂಟ್ ಡೆಟಾರ್ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ಈ ನ್ಯಾಯಾಲಯದ ವ್ಯಾಪ್ತಿಯಲ್ಲಿಲ್ಲ ಬೇರೆ ಕಡೆ ಇದೆ ಅಂತಾದರೆ, ಅಥವಾ ಅವ್ರು ಬೇರೆ ಕಡೆ ವಾಸ ಮಾಡ್ತಿದ್ದಾರೆ ಅಂತಾದರೆ, ಅಥವಾ ಈ ಎಕ್ಸಿಕ್ಯೂಷನ್ನ ನಡೆಸೋದಕ್ಕೆ ತೊಂದರೆ ಆಗತ್ತೆ ಅಂತಾದರೆ, ಯಾವ ಕೋರ್ಟು ಜಡ್ಜ್ಮೆಂಟ್ ಮಾಡ್ತೋ ಆ ಕೋರ್ಟಿನ ವ್ಯಾಪ್ತಿ ಅಲ್ಲದೆ ಭಾರತದಲ್ಲಿ ಯಾವುದೇ ಕೋರ್ಟಿನ ಮುಂದೆ ನೀವು ಹಾಕ್ಬೋದು ಅಮಲ್ ಜಾರಿ ಅರ್ಜಿನ. ಆದರೆ ಏನಿಲ್ಲ, ಅಲ್ಲಿ ಹಾಕಬೇಕಾದ್ರೆ ನೀವು ವಿಷಯ ಇಷ್ಟೇ ಹೇಳಬೇಕು, ಅರ್ಜಿನಲ್ಲಿ ಬೇರೆ ಯಾವುದೇ ಕೋರ್ಟಿನ ಮುಂದೆ ಅಮಲ್ ಜಾರಿ ಅರ್ಜಿ ಇಲ್ಲ ಅಂತೇಳಿ ಹೇಳಿಬಿಟ್ಟು ಒಂದು ಅಫಿಡವಿಟ್ ಕೂಡ ಹಾಕಬೇಕಾಗತ್ತೆ ಎಲ್ಲೂ ಇಲ್ಲ ಅಂಥೇಳಿ. ಆವಾಗ ಆ ಕೋರ್ಟ್ ಅದು ಮುಂದುವರ್ಸ್ಕೊಂಡು ಹೋಗುತ್ತೆ, ಗೊತ್ತಾಯ್ತಾ? ಈಗ ನೀವು 2 ಹಾಕಿರ್ತೀರಾ ಅಂತ ಇಟ್ಕೊಳ್ಳ, ಯಾವುದೋ ಒಂದು ಕೋರ್ಟಲ್ಲಿ ಹಾಕಿರ್ತೀರ, ಆ ಎದುರಾಳಿ ಅಥವಾ ಈ ತೀರ್ಪು ಋಣಿ ಅಂತಾರೆ ಅವರಿಗೆ ಕನ್ನಡದಲ್ಲಿ. ಆಯಿತಾ? ಅವರ ವಿರುದ್ಧ ನೀವು ಅರೆಸ್ಟ್ ಕೇಳ್ಬೋದು, ಅವರ ಚರ ಆಸ್ತಿಯ ಅಟ್ಯಾಚ್ಮೆಂಟು ಮತ್ತು ಸೇಲ್ ಕೇಳ್ಬೋದು, ಜಪ್ತಿ ಮತ್ತು ಸೇಲು, ಸ್ಥಿರ ಆಸ್ತಿಯ ಜಪ್ತಿ ಮತ್ತು ಸೇಲು, ಅಥವಾ ಅವರ ಅರೆಸ್ಟ್, ಯಾವುದನ್ನಾದ್ರೂ ಕೇಳ್ಬೋದು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮೊದಲು ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ ಕೇಳ್ತೀವಿ, ಆಯಿತಾ? ಚರ ಆಸ್ತಿನ ಅಟ್ಯಾಚ್ಮೆಂಟಿಗೆ ಆರ್ಡರ್ ಮಾಡಿ ಅಂತ ಆ ಚೆಕ್ ಬಂದು ಕೊಡಬೇಕಾಗತ್ತೆ. ಎಲ್ಲಿದೆ ಅವ್ರ ಮನೆ, ಬಾಡಿಗೆ ಮನೆಯೋ ಸ್ವಂತ ಮನೆಯೋ ಎಲ್ಲಿದ್ದಾರೋ ಅದನ್ನು ಹೇಳಿಬಿಟ್ಟು ನಾವು ಇದನ್ನು ಅಟ್ಯಾಚ್ ಮಾಡಿ ಸ್ವಾಮಿ ಅಂದರೆ ಮಾಡ್ತಾರೆ. ಅಥವಾ ಇಂಥ ಸ್ಥಿರ ಆಸ್ತಿ ಅಂದರೆ ಸಂಬಂಧಪಟ್ಟಂಥ ಆಸ್ತಿನೆಲ್ಲ ಹೇಳಬೇಕಾಗತ್ತೆ, ಕೊಡಬೇಕಾಗತ್ತೆ, ಅದನ್ನು ಅಟ್ಯಾಚ್ ಆಗುತ್ತೆ. ಆಯಿತಾ? ಆದರೆ ನಿರ್ದಿಷ್ಟವಾಗಿ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕು, ಚರ ಆಸ್ತಿನೋ ಸ್ಥಿರ ಆಸ್ತಿ ಎಲ್ಲಿದೆ ಅಂತ ಅವ್ರ ಹೆಸರಲ್ಲಿದೆ ಅಂತ ತೋರಿಸೋದಕ್ಕೆ ದಾಖಲೆಗಳನ್ನು ಹಾಜರು ಮಾಡಬೇಕಾಗತ್ತೆ. ಆಯಿತಾ? ಮತ್ತು ಇನ್ನೊಂದು ವಿಷಯ, ಈ ಕೇಸಲ್ಲಿ ಅಮಲ್ ಜಾರಿ ಕೇಸಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂದರೆ ಅರೆಸ್ಟ್ ಮಾಡಿಸ್ಬೋದು. ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಏನು ಕಳಿಸ್ತೀವಿ ಅದನ್ನ ಸಿವಿಲ್ ಪ್ರಿಸನ್ ಅಂತ ಕರಿತೀವಿ, ಸಿವಿಲ್ ಜೈಲು ಅಂತ ಕರಿತೀವಿ. ಈ ಕ್ರಿಮಿನಲ್ ಕೋರ್ಟಲ್ಲಿ ಕ್ರಿಮಿನಲ್ ಕೇಸಲ್ಲಿ ಕಳಿಸ್ತೀವಲ್ಲ ಆ ಥರ ಆಗಲ್ಲ,
ಆ ಜೈಲಿಗೆ ಅಂದರೆ ಇದೇ ಜೈಲೆ ಅಲ್ಲಿ ಕಳಿಸಿರೋರನ್ನ ಬೇರೆ ಕ್ರಿಮಿನಲ್ಗಳನ್ನು ನೋಡ್ಕೊಂಡಂಗೆ ನೋಡ್ಕೊಳ್ಳೋಕ್ಕಾಗಲ್ಲ, ನೋಡ್ಕೋ ಹಾಗಿಲ್ಲ, ಅವ್ರನ್ನ ಸಿವಿಲ್ ಪ್ರಿಸನರ್ ಥರನೇ ನೋಡ್ಕೋಬೇಕಾಗತ್ತೆ. ಆದರೆ ಯಾರು ಅವರನ್ನು ಸಿವಿಲ್ ಪ್ರಿಸನಿಗೆ ಕಳಿಸ್ಬೇಕು ಅಂತ ಪ್ರೇಯರ್ ಮಾಡ್ತಾರೆ ಅವರು ಅವರಿಗೆ ಸಬ್ಸಿಸ್ಟೆನ್ಸ್ ಅಲೋಯೆನ್ಸನ್ನು ಕಟ್ಟಬೇಕಾಗತ್ತೆ. ಅವರ ಜೀವನ ನಿರ್ವಹಣೆ ಎಷ್ಟು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ, ಆ ಪ್ರಕಾರ ಕಟ್ಟಬೇಕಾಗತ್ತೆ. ಕಟ್ಟಿಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ. ಕ್ರಿಮಿನಲ್ ಕೋರ್ಟಲ್ಲಾದರೆ ಎಲ್ಲವನ್ನು ಅಂದರೆ ಜೈಲಿನ ವೆಚ್ಚವನ್ನೆಲ್ಲ ಸರ್ಕಾರ ನೋಡ್ಕೊಳತ್ತೆ. ಇಲ್ಲಿ ಜೈಲಿನ ವೆಚ್ಚ ನೋಡಿಕೊಂಡ್ರು ಅಡಿಷನಲ್ ಆಗಿ ಜೀವನ ನಿರ್ವಹಣೆಯ ವೆಚ್ಚ ಸಬ್ಸಿಸ್ಟೆನ್ಸ್ ಅಲೋಯೆನ್ಸ್ನ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋಕ್ಕಿಂತ ಮೊದಲನೇ ಕಟ್ಬಿಡ್ಬೇಕು ಕೋರ್ಟಿಗೆ. ನಂಬರ್ ಒಂದು. ಎರಡನೇದಾಗಿ ಒಂದು ಸಾಲ ನೀವು ಅವ್ರ ಜೈಲಿಗೆ ಕಳಿಸಿದ್ರೆ 3 ತಿಂಗಳು ತನಕ ಕಳಿಸ್ಬೋದು, ಅದಾದಮೇಲೆ ಕಳ್ಸೋಕ್ಕೆ ಬರಲ್ಲ. ಇದು ಒಬ್ಬ ಈ ಕ್ರಮದ ಮೂಲಕ ಒಬ್ಬ ಜಜ್ಮೆಂಟ್ ಡೆಟಾರ್ ಅಥವಾ ತೀರ್ಪು ಋಣಿ ತಾನು ತನ್ನ ವಿರುದ್ಧ ಮಾಡಲಾಗಿರುವ ಆಜ್ಞೆಯನ್ನು ಪರಿಪಾಲಿಸಲು ಅವನಿಗೆ ಬಲವಂತ ಪಡಿಸಲು ಕಾನೂನಲ್ಲಿರ್ತಕ್ಕಂಥ ಮಾರ್ಗಗಳು. ಇದು ಸಿವಿಲ್ ಪ್ರೊಸೀಜರ್ಲಿರ್ತಕ್ಕಂಥ ಮಾರ್ಗಗಳು. ಈ ಮಾರ್ಗಗಳ ಮೂಲಕವೇ ನಾವು ಅವ್ರನ್ನ ಅದನ್ನು ವಸೂಲು ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಆತ ಹಿಡ್ಕೊಂಡು ಕೋರ್ಟಿಗೆ ಕರ್ಕೊಂಬಂದಾಗ ಸ್ವಾಮಿ ನಾನು ನನ್ನ ಹತ್ರ ಏನೂ ಇಲ್ಲ ನೋ ಮೀನ್ಸ್ ಅಂತ ಹೇಳಿಬಿಟ್ರೆ ಆಸ್ತಿಯೇ ಇಲ್ಲ ನನಗೆ ಕೊಡೋದಕ್ಕೆ ಏನೂ ಇಲ್ಲ ಚರವೂ ಇಲ್ಲ ಸ್ಥಿರವೂ ಇಲ್ಲ ಅಂತಾದರೆ ಅವನನ್ನು ಜೈಲಿಗೆ ಕಳ್ಸೋಕ್ಕೆ ಬರಲ್ಲ, ಅವನ ಮೇಲೆ ವಾರಂಟ್ ಮಾಡೋಕ್ಕೂ ಬರಲ್ಲ, ಅವ್ನು ಬಿಟ್ಬಿಡ್ಬೇಕಾಗತ್ತೆ. ಅವ್ರ ಆಸ್ತಿ ಇಲ್ಲ ಅಂತ ಹೇಳ್ತಾರೆ, ಆಸ್ತಿ ಇರೋದಕ್ಕೆ ಚರ ಆಸ್ತಿ ಅಥವಾ ಸ್ಥಿರ ಆಸ್ತಿ ಏನಿರೋದಕ್ಕೆ ದಾಖಲೆ ಹಾಜರ್ಪಡಿಸಿ ಆಮೇಲೆ ಅವ್ರ ಮೇಲೆ ಮುಂದುವರಿಯೋಣ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಬಹಳ ಜನ ಆಸ್ತಿ ಹೆಂಡತಿ ಹೆಸರಲ್ಲಿದ್ದರೆ ತನ್ನ ಹೆಸರು ಹೇಳ್ದು ನನ್ನ ಹೆಸರು ಏನಿಲ್ಲ ಅಂದ್ಬಿಡ್ತಾರೆ, ಯಾಕಂದ್ರೆ ಹೆಂಡತಿ ಆಸ್ತಿನ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ ಅಥವಾ ಹೆಂಡತಿ ಮೇಲೆ ಆರ್ಡರ್ ಆಗಿದ್ದರೆ ಗಂಡನ ಆಸ್ತಿನ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ. ಇದು ಒಂದು. ಎರಡನೇದಾಗಿ ಇನ್ನೊಂದು ವಿಷಯ ಏನಂದರೆ, ಸ್ವಾಮಿ ನಾನು ಇನ್ಸಾಲ್ವೆನ್ಸಿ, ನಾನೀಗ ಏನೂ ಇಲ್ಲ ನನ್ನ ಹತ್ರ, ನಾನೀಗ ತೀರ್ಮಾನ ಮಾಡಿದ್ದೀನಿ ನಾನು ದಿವಾಳಿ ಎದ್ದೀನಿ ಸ್ವಾಮಿ, ಆದ್ದರಿಂದ ಕೋರ್ಟಿಗೆ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅರ್ಜಿ ಹಾಕ್ತಾ ಇದ್ದೀನಿ ಸ್ವಾಮಿ, ಅದಕ್ಕೆ ನನಗೆ ಅವಕಾಶ ಕೊಡಬೇಕು ಅಂದರೆ ಕೋರ್ಟ್ನವರು ಯಾವುದೇ ರೀತಿಯಲ್ಲಿ ಮುಂದುವರಿದರೆ ಅವನ್ನ ಬಿಟ್ಬಿಡ್ತಾರೆ, ಪ್ರೊಸೀಡಿಂಗ್ಸನ್ನು ಸದ್ಯಕ್ಕೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವನು ಇನ್ಸಾಲ್ವೆಂಟು, ದಿವಾಳಿ ಯಾವುದನ್ನು ವಿರುದ್ಧ ನಾವೇನು ಕ್ರಮ ಕೈಗೊಳ್ಳೋಕೆ ಬರೋಲ್ಲ ಕೋರ್ಟ್ನಲ್ಲಿ. ಈ ಮೊದಲೇ ನಿಮ್ಗೆ ಹೇಳ್ದಂಗೆ ನೋ ಮೀನ್ಸ್ ಅಂದರೆ ಜೆ ಡಿ ಆರು ಅಂದರೆ ತೀರ್ಪು ಎಗ್ನೆಸ್ಟ್ ಯಾರಿಗೆ ತೀರ್ಪಾಗಿರುತ್ತೆ ಅವರು, ನನ್ನ ಹತ್ರ ಏನೂ ಮೀನ್ಸ್ ಇಲ್ಲ ಸ್ವಾಮಿ ಕಟ್ಟೋದಕ್ಕೆ, ವರ್ಮಾನ ಇಲ್ಲ, ಚರ ಆಸ್ತಿ ಇಲ್ಲ, ಸ್ಥಿರ ಆಸ್ತಿ ಇಲ್ಲ ಅಂದರೆ ಅದಕ್ಕೆ ತನಿಖೆ ಆಗಬೇಕಾಗತ್ತೆ, ಗೊತ್ತಾಯ್ತಾ, ತನಿಖೆ ಆಗಿ ಏನೂ ಇಲ್ಲ ಅಂದರೆ ಅವನ ಮೇಲೆ ಪ್ರೊಸೀಡ್ ಆಗಿ ಬರೋಲ್ಲ ಸಿವಿಲ್ನಲ್ಲಿ, ಅವ್ರನ್ನ ಬಿಟ್ಬಿಡ್ಬೇಕಾಗತ್ತೆ, ಅಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ ಹೋದ ಹಾಗೆ ವಸೂಲು ಮಾಡ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಯ್ತಾ. ಇದೇ ಅಂತ ನೀವೇನಾದ್ರೂ ದಾಖಲೆ ತಂದು ತೋರಿಸಿದರೆ ಅದನ್ನು ವಸೂಲು ಮಾಡ್ಕೋಬೋದು. ಒಂದು ವೇಳೆ ಆತ ಸತ್ತೋಗ್ಬಿಟ್ರೆ ಅವ್ರ ವಾರಸುದಾರರ ವಿರುದ್ಧ ಈ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ಬೋದು ಎನ್ನೋ ಪ್ರಶ್ನೆ ಬರುತ್ತೆ, ಕೇಳ್ತಾರೆ. ಆದರೆ ಇದರಲ್ಲಿ ಕಾನೂನಲ್ಲಿ ಒಂದೇ ಅವಕಾಶ ಏನಂದರೆ, ಯಾರು ಸತ್ತೋಗಿದ್ದಾನೆ ಅವನೇನರ ಆಸ್ತಿ ಬಿಟ್ಟು ಹೋಗಿದ್ರೆ ಆ ಆಸ್ತಿಯನ್ನು ಪಡೆದಂಥ ಅವನ ವಾರಸುದಾರರ ವಿರುದ್ಧ ಹೋಗಬೇಕಾಗತ್ತೆ. ಅವನ ಆಸ್ತಿಯನ್ನು ಯಾರು ಸಕ್ಸೀಡ್ ಆಗದೆ ಹೋದರೆ ಅವನ ಆಸ್ತಿಗೆ ಯಾರು ಆಸ್ತಿಯನ್ನು ಹೊಂದದೆ ಹೋದರೆ ಅಥವಾ ಆಸ್ತಿನೇ ಇಲ್ಲದೆ ಹೋದರೆ ಅವನಿಗೆ ಯಾರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಬರಲ್ಲ. ಆದರೆ ವಾರಸುದಾರರು ಅವನ ಆಸ್ತಿ ಇದ್ದು ಅವನ ಆಸ್ತಿಗೆ ತಾವು ಹಕ್ಕುದಾರರು ಅಂತ ಚಲಾವಣೆ ಮಾಡ್ತಾ ಇದ್ದರೆ, ಸ್ವಾಧೀನಕ್ಕೆ ಬಂದಿದ್ದರೆ ಹಕ್ಕು ಚಲಾಯಿಸ್ತಾ ಇದ್ದರೆ, ಆ ಆಸ್ತಿ ವಿರುದ್ಧ ಯಾರೋ ಒರಿಜಿನಲ್ ವ್ಯಕ್ತಿ ಯಾರ ವಿರುದ್ಧ ಜಡ್ಜ್ಮೆಂಟ್ ಆಗಿರುತ್ತೋ ಅವನ ಆಸ್ತಿ ವಿರುದ್ಧ ಹೋಗಬೇಕಾಗತ್ತೆ, ವಾರಸುದಾರ ವಿರುದ್ಧ ಹೋಗಿ ಬರಲ್ಲ. ಇದು ವೈಯಕ್ತಿಕ ಲಯಬಿಲಿಟಿ, ವೈಯಕ್ತಿಕ ಬಾಧ್ಯಸ್ಥಿಕೆ, ಇದು ನಿಮಗೆ ಗೊತ್ತಿರಲಿ. ಆದ್ದರಿಂದ ಈ ನಾನು ಸಂಕ್ಷಿಪ್ತವಾಗಿ ಹೇಳೋದೇನೆಂದರೆ, ಅಮಲ್ಜಾರಿ ಅರ್ಜಿಯಲ್ಲಿ ನೀವು ಜಡ್ಜ್ಮೆಂಟ್ ಆ್ಯಂಡ್ ಡಿಗ್ರಿ ಏನಿರುತ್ತೆ ಅದ್ರ ವಿರುದ್ಧ ಹಾಕ್ಬೋದು. ಹಾಕೋದಕ್ಕೆ ಕಾಲಾವಧಿ ಗೊತ್ತಾಯ್ತಾ, 12 ವರ್ಷದ ಒಳಗೆ ಹಾಕಬೇಕಾಗತ್ತೆ ನೀವು, ಗೊತ್ತಾಯ್ತಾ. ಅದನ್ನು 1 ವರ್ಷದೊಳಗೆ 2 ವರ್ಷದೊಳಗೆ ಹಾಕಿದರೆ ಅವನಿಗೆ ನೋಟಿಸ್ ಹೋಗಬೇಕಾದಿಲ್ಲ, ಆ್ಯಕ್ಷನ್ ತಗೋಬೋದು. ಆದರೆ ಯಾರ ವಿರುದ್ಧ ಜಡ್ಜ್ಮೆಂಟ್ ಆಗಿದೆಯೋ, ಜೆ ಡಿ ಆರು, ಅವನಿಗೆ ಯಾವುದೇ ಥರದ ಆಸ್ತಿ ಇಲ್ಲದೋದ್ರೆ ಅವನ ವಿರುದ್ಧ ನೀವು ಯಾವ ರೀತಿಯಲ್ಲೂ ಪ್ರೊಸೀಡ್ ಆಗಿ ಬರಲ್ಲ, ಗೊತ್ತಾಯ್ತಾ. ಅಟ್ಯಾಚ್ಮೆಂಟ್ ಜಪ್ತಿ ಅಂತೂ ಮಾಡೋಕ್ಕೆ ಬರಲ್ಲ ಅವನ ಆಸ್ತಿನ, ಯಾಕಂದರೆ ಆಸ್ತಿನೇ ಇಲ್ಲ. ಜೈಲಿಗೆ ಕೂಡ ನೀವು ಕಳ್ಸೋಕ್ಕೆ ಬರಲ್ಲ. ಆಸ್ತಿ ಇರೋದು ಸಾಬೀತಾದರೆ ಮಾತ್ರ ಅವನ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಳ್ಬೋದು. ಇದು ಕಾನೂನಿನ ಪೊಸಿಷನ್ನು, ಕಾನೂನಿನ ಸ್ಥಿತಿಗತಿ. ಇವತ್ತು ನಾನು ನಿಮಗೆ ಜಡ್ಜ್ಮೆಂಟ್ ಮತ್ತು ಡಿಕ್ರಿನ ಎಕ್ಸಿಕ್ಯೂಟ್ ಮಾಡೋದು, ಅಮಲ್ ಜಾರಿ ಮಾಡ್ತಕ್ಕಂಥದ್ದು ಹೇಗೆ, ಅದಕ್ಕೆ ಎದುರಾಗುವ ಅಡೆತಡೆಗಳು, ಪರಿಹಾರಗಳು,
ಇತ್ಯಾದಿಗಳ ಬಗ್ಗೆ ಯಾರು ಅಮಲು ಜಾರಿ ಹಾಕ್ತಾರೆ ಅವರ ಹಿನ್ನೆಲೆಯಲ್ಲಿ, ಮತ್ತು ಯಾರು ಜಜ್ಮೆಂಟ್, ಯಾರ ವಿರುದ್ಧ ಜಜ್ಮೆಂಟ್ ಆಗಿದೆ ಜೆ ಡಿ ಆರು, ಅವರ ಸ್ಥಿತಿಯ ಹಿನ್ನೆಲೆಯಲ್ಲಿ ನಾನು ನಿಮಗೆ ಕಾನೂನಿನ ಅವಕಾಶಗಳನ್ನು ವಿವರಿಸಿದ್ದೀನಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.